ಫುಲ್ ಮೀಲ್ಸ್ ಅಂದರೆ ಒಂದು ಎಲ್ಲ ಕಸ್ಟಮರು ಹೊಟ್ಟೆ ತುಂಬ ಊಟ ಮಾಡಲಿ, ಬಡವರು ಎಲ್ಲ ಕಮ್ಮಿ ದರದಲ್ಲಿ ಕ್ಲಾಸಿಕ್ ಆಗಿರುತ್ತೆ. ಫುಲ್ ಮೀಲ್ಸ್ ಓನ್ಲಿ 70 ರುಪೀಸ್, ಫುಲ್ ಮೀಲ್ಸ್ ತುಂಬ ವರ್ತ್ ಸರ್. ಯಾರು ಕೊಡ್ತಾರೆ ಇವತ್ತೊಂದು ದಿನ ಸರ್? ಒಳ್ಳೆ ಊಟ ಹೊಟ್ಟೆ ತುಂಬ ಕೊಡ್ತಾರೆ ಇಲ್ಲಿ. ಬೇರೆ ಹೋಟ್ಲಿಗಿಂತ ಈ 70 ರೂಪಾಯಿ ಊಟ ಬೇರೆ ಹೋಟ್ಲಿಗೆ 100 ರೂಪಾಯಿ ಬಿಟ್ಟು ಈ ಊಟ ಕೊಡಲ್ಲ ಸರ್. ಊಟ ಎಲ್ಲ ಚೆನ್ನಾಗಿದೆ ಸರ್, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹಾಂ, ಎಲ್ಲ ಮನೆ ಊಟದ ಥರ ಇದೆ ಸ್ವಾಮಿ. ಹೌದು ಸರ್, ಮಜ್ಜಿಗೆ ನೋಡಿ ಲೋಟ ತುಂಬ ಕೊಡ್ತಾರೆ ಮಜ್ಜಿಗೆ. ಕಡಿಮೆ ವೆಚ್ಚ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ಯಾವುದೇ ರೀತಿಯಾದಂತಹ ಲೋಪ ದಿವಸ ಎಲ್ಲ ಹೊಟ್ಟೆ ತುಂಬ ಊಟ, ಮಜ್ಜಿಗೆ, ಮೊಸರು, ಜೊತೆಗೆ ನಮ್ಮ ಮುದ್ದೆ ಉಪ್ಸಾರು ಸಿಗುತ್ತೆ. ಹಾಯ್, ಎಲ್ಲೋ ನಮಸ್ಕಾರ, ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ದುರ್ಗಾಂಬಾ ಮೆಸ್. ಹೌದು, ದುರ್ಗಾಂಬಾ ಮೆಸ್ಸಲ್ಲಿ ಫುಲ್ ಮೀಲ್ಸ್ ಊಟ ಸಿಗುತ್ತೆ. ನಾವು ಕೊಡೋದು 70 ರೂಪಾಯಿ, 70 ರೂಪಾಯಿಗೆ ಅನ್ಲಿಮಿಟೆಡ್ ರೈಸ್ನ ತಿನ್ಬೋದು. ಜೊತೆಗೆ ರಾಗಿ ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಆಪ್ಷನಲ್ಲಿ ನೀವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು, ಬಂದು ಊಟ ಮಾಡ್ಬೋದು. 70 ರೂಪಾಯಿಗೆ ಫುಲ್ ಮೀಲ್ಸ್ ಊಟ ಮೈಸೂರಲ್ಲಿ, ಕಂಪ್ಲೀಟ್ಲಿ ವೆಜ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದರೆ, ಸದ್ವಿದ್ಯಾ ಸ್ಕೂಲ್ ಏನಿದೆ, ಸದ್ವಿದ್ಯಾ ಸ್ಕೂಲ್ಗಿಂತ ಮುಂಚೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲೇ ಸ್ಟ್ರೈಟ್ ಬಂದರೆ ನಿಮಗೆ ವಯಾ ಇಲ್ಲಿ ನಿಮಗೆ ಬನ್ಮಯಾಸ್ ಕಾಲೇಜ್ಗೆ ಹೋಗುತ್ತೆ. ಆ ರೋಡು ನಿಮಗೆ ಕನೆಕ್ಟ್ ಆಗೋದು. ಅಲ್ಲಿ ಹೋಗ್ತಾನೆ ನಿಮಗೆ ಕಾರ್ನಲ್ಲಿ ಸಿಗೋದೆ ದುರ್ಗಾಂಬಾ ಮೆಸ್. ಈ ದುರ್ಗಾಂಬಾ ಮೆಸ್ಸಲ್ಲಿ ಬನ್ನಿ, ವೆಜ್ ಊಟ ತಿನ್ನೋಣ, ಟೇಸ್ಟ್ ಮಾಡೋಣ, ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಏನು ನೋಡ್ತಾ ಇದ್ದೀರಾ, ಇದೆ ಸದ್ವಿದ್ಯಾ ಸ್ಕೂಲ್ ಕಾಂಪೌಂಡು. ಆ ಸದ್ವಿದ್ಯಾ ಸ್ಕೂಲ್ ಕಡೆಯಿಂದ ಹಿಂಗೆ ಬಂದರೆ ಬನ್ಮಯ ಕಾಲೇಜ್ ರೂಟ್ ಕಡೆಗೆ, ಈ ಕಡೆ ರೈಟ್ ಸೈಡಲ್ಲೇ ನೀವು ನೋಡ್ಕೊಂಡು ಬಂದರೆ ರೈಟ್ ಸೈಡಲ್ಲಿ ಈ ಕಾರ್ನರಲ್ಲಾದಂಗೆ ದುರ್ಗಾಂಬಾ ಮೆಸ್ ಅಂತ ಇದೆ. ನೀವೀಗ ನೋಡ್ತಾ ಇದ್ದೀರಾ ವೆಜ್ ಮೀಲ್ಸು, ನಾವು ಬಂದಿರೋದು ಫುಲ್ ಮೀಲ್ಸ್ ತಿನ್ನೋಕ್ಕೆ. 70 ರೂಪಾಯಿಗೆ ನಿಮಗೆ ಇಲ್ಲಿ ಫುಲ್ ಮೀಲ್ಸ್ ಸಿಗುತ್ತೆ, ಒಂದು ಮುದ್ದೆ ಮತ್ತು ಚಪಾತಿ, ಎರಡರಲ್ಲಿ ನೀವು ಯಾವ ಆಪ್ಷನ್ ಬೇಕು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ನಾವು ಸದ್ಯಕ್ಕೆ ಮುದ್ದೆ ತೊಗೊಂಡಿರೋಂಥದ್ದು. 70 ರೂಪಾಯಿ ಕಾಂಬೋಗೆ ಇಲ್ಲಿ ಒಂದು ಮುದ್ದೆ ಆಗ್ಬೋದು, ಪಲ್ಯ ಆಗ್ಬೋದು, ಗೊಜ್ಜು ಕೊಟ್ಟಿದ್ದಾರೆ, ಮತ್ತು ಗಟ್ಟಿ ಮೊಸರು ಕೊಟ್ಟಿದ್ದಾರೆ, ಮಜ್ಜಿಗೆ ಕೊಟ್ಟಿದ್ದಾರೆ, ಮತ್ತು ಸ್ವಲ್ಪ ಸಾಂಬಾರು ಕೊಟ್ಟಿದ್ದಾರೆ. ಇಷ್ಟು ಸದ್ಯಕ್ಕೆ ಕೊಟ್ಟಿರೋಂಥದ್ದು. ರೈಸು ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದ್ರೂ ಹಸ್ಕೊಂಡು ತಿನ್ಬೋದು, ಹೊಟ್ಟೆ ತುಂಬ ಅಷ್ಟು ಅಂತಲೇ ಹೇಳ್ತೀನಿ. ಬನ್ನಿ ಫಸ್ಟು ಟೇಸ್ಟ್ ಮಾಡ್ಬೋಣ, ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮುದ್ದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಸ್ಮೂತ್ ಆಗಿದೆ, ಯಾವುದೇ ರೀತಿ ಗಂಟಿಲ್ಲ. ನೆಕ್ಸ್ಟು ಮಜ್ಜಿಗೆ ಕೊಟ್ಟಿದ್ದಾರೆ, ಮಜ್ಜಿಗೆ ಅಂತೂ ಸಖತ್ತಾಗಿದೆ, ಒಳ್ಳೆ ಬಿಸಿಲಿದೆ, ಕ್ಲೈಮೇಟು. ನೆಕ್ಸ್ಟು ಹುರುಳಿಕಾಳು ಪಲ್ಯ, ಹುರುಳಿಕಾಳು ಪಲ್ಯನ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಲೈಟ್ ಮಸಾಲೆ ಏನು ಅಂತ ಮಸಾಲೆ ಹಾಕಿಲ್ಲ, ಈರುಳ್ಳಿ ಏನು ಹಾಕಿಲ್ಲ ಸಿಹಿಗೆ, ಬಟ್ ಬೇಯಿಸಿರೋಂಥದ್ದು ಹೇಗಿದೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಪಕೋಡ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೆಕ್ಸ್ಟು ರೈಸು, ಬೇರೆ ಬೇರೆ ಐಟಮ್ಗಳನ್ನ ಟ್ರೈ ಮಾಡ್ಬೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಬಲರಾಮ್ ಎಲ್ ಅಂತ. ಬಲರಾಮ್ ಅವರೇ, ನೀವು ಯಾವಾಗಿಂದ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾರೆ? ಸರ್ ತುಂಬ ವರ್ಷದಿಂದ ಬರ್ತೀನಿ ಸರ್, ಈ ಕಡೆ ಬಂದಾಗೆಲ್ಲ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೂಪರ್ ಮಾತ್ರ. ನಿಮಗೆ ಟೇಸ್ಟ್ ಇಷ್ಟ ಆಗಿದೆ ಅಂತ? ಏ, ಪ್ರತಿ ಒಂದು 300 ರೂಪಾಯಿ ಸೇಮ್ ಟೇಸ್ಟ್ ಇರುತ್ತೆ, ನೋ ಡೌಟ್. ಅವ್ರು ಏನೇ ಮಾಡಿದ್ರು ಸೂಪರ್ ಇರುತ್ತೆ. ಮಜ್ಜಿಗೆ ಕುಡಿಯಲಿಕ್ಕೆ ಕೊಡ್ತಾರೆ, ಹೆಚ್ಚಿಗೆ ಒಂದು 1/2 ಲೀಟ್ರಷ್ಟು. ಕೇಳಿದಷ್ಟು ರೈಸ್, ಚಪಾತಿ, ಚಪಾತಿ ಬೇಡ ಅಂದ್ರೆ ಮುದ್ದೆ ಊಟ ವಿತ್ ಪಕೋಡ ಕೊಡ್ತಾರೆ, ರಸಮ್ ಇರುತ್ತೆ, ಸಾಂಬಾರು ಇರುತ್ತೆ, ಮತ್ತು 2 ಥರ ಪಲ್ಯ ಇರುತ್ತೆ, ವಿತ್ ಮೊಸರು, ಮೊಸರಿಗೆ ಬೇಕಾದ್ರೆ ಶುಗರ್ ಬೇಕಾದ್ರೆ ಕೊಡ್ತಾರೆ. ಕ್ಲಾಸಿಕ್ ಆಗಿರುತ್ತೆ, ಫುಲ್ ಮೀಲ್ಸ್ ಓನ್ಲಿ 70 ರುಪೀಸ್. ಫುಲ್ ಮೀಲ್ಸ್ ತುಂಬ ವರ್ತ್ ಸರ್, ಯಾರು ಕೊಡ್ತಾರೆ ಇವತ್ತೊಂದು ದಿನ? ಇನ್ನೊಂದು ಕೆಲವರು ಫುಲ್ ಮೀಲ್ಸ್ ಇದ್ರೆ ಕೊಡ್ತಾರೆ. ಇಲ್ಲ, ನೆವರ್ ಸರ್. ಇಲ್ಲ, ಏನಿಲ್ಲ ಸರ್, ಮನೆ ಊಟ ಹೇಗಿರುತ್ತೆ ಆಗಿರುತ್ತೆ ಅಷ್ಟೇ. ಬಟ್ ನಾವು ಆರಾಮ್, ನಾನು ಎಲ್ಲೂ ಹೋಗಲ್ಲ, ಸಿಟಿ ಬಂದರೆ ಫಸ್ಟ್ ಇಲ್ಲಿ ಬಂದು ಊಟ ಮಾಡ್ಕೊಂಡು ಅನಂತರ ಹೋಗ್ತೀನಿ. ನೀವು ಹೊಸ ಕಸ್ಟಮರ್ಗೆ ಇಲ್ಲಿಗೆ ಬರಬೇಕು ಅಂದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಸರ್ ಆರಾಮಾಗಿ ಬನ್ನಿ ಸರ್, ನೋ ಡೌಟ್ ಹೊಟ್ಟೆ ತುಂಬ ಊಟ ಮಾಡ್ಬೋದು, ವರ್ತ್ ಇದೆ. ನೀವು ಈ ಊಟ ನಿಮಗೆ ನನಗೆ ಗೊತ್ತಿರೋಂಗೆ ನಾನು ಎಲ್ಲ ಹೋಟೆಲಲ್ಲೂ ಸಾಮಾನ್ಯ ಊಟ ಮಾಡಿದ್ದೀನಿ, ಇಲ್ಲಿ ಅಂತೂ ಸೂಪರ್ ಇದೆ.
ವೆಜ್ ಊಟ ತುಂಬಾನೇ ವೆಜ್ ವೆಜ್ ಸೂಪರ್ ಸೂಪರ್ ಅಂತ. ಹಾಂ ಸರ್, ಮುದ್ದೆ ಮುದ್ದೇನು ತುಂಬಾ ಚೆನ್ನಾಗಿ ನೀವು ಯಾವ ತಗೊಳ್ಳಕ್ ಸರ್ ಜಾಸ್ತಿ ಸರ್? ಸಾಮಾನ್ಯ ನಾನು ಚಪಾತಿ ಊಟ ತಗೊಳ್ತೀನಿ ಸರ್. ಚಪಾತಿ ಊಟ? ಚಪಾತಿ ಊಟ ಈಗಲೂ ಕೂಡ ಆಯ್ತು ಸರ್. ಹಾಂ, ಈಗಲೂ ಜಸ್ಟ್ ಅದೇ ತಾನೆ ಊಟ ಮಾಡ್ಕೊಂಡು ಹೊರಡೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೇ ವಿಲ್ಸ್ಗೆ ಬ್ಯಾಟಿಂಗ್ ಹೊರಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ನೀವು ಎರಡನೇ ರೌಂಡು ಅಂತಾನೆ. ಈಗ ನೀವೇ ನೋಡ್ತಾ ಇದ್ದೀರಾ, ಅನ್ನ ಸಾಂಬಾರು ಬಂದಿದ್ದೀನಿ. ಅನ್ನ ಸಾಂಬಾರನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದೆ ಹೇಗಿದೆ ಅಂತ ಟೇಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಿ ಸೇಮ್ ಈಗ ನಾವು ಮನೇಲೆಲ್ಲ ತಿನ್ಬೇಕಾದ್ರೆ ಸಾಂಬಾರು ಹೆಂಗಿರುತ್ತೆ ಅದೇ ರೀತಿ ಫೀಲ್ ಆಗ್ತಾ ಇದೆ. ಮನೆಯಲ್ಲೆಲ್ಲ ತಿಂದಾಗ ಯಾವ ರೀತಿ ಸಾಂಬಾರು ಇರುತ್ತಲ್ಲ ಅದೇ ರೀತಿ. ನಾನಂತೂ ಅಚ್ಚಕಡೆಗೆ ಆಚೆ ಕುಳ್ಕೊಬಿಟ್ಟಿದ್ದೀನಿ. ತಂಪಾಗಿ ಗಾಳಿ ಬೀಸ್ತಾ ಇದೆ, ಬಿಸಿಲು ಅಂತೂ ಹೆವಿ ಆಗಿದೆ. ಕ್ಲೈಮೇಟು ಓಕೆ ಓಕೆ, ಬಟ್ ನೀವು ನೋಡ್ಬೋದು ಆರಾಮಾಗಿ ತಂಪಾಗಿ ಇಲ್ಲಿದ್ದೀವಿ, ಗಾಳಿನೂ ಚೆನ್ನಾಗಿ ಬೀಸ್ತಾ ಇದೆ. ಅಚ್ಚಕಡೆ ಊಟ ಮಾಡ್ತಾಯಿದ್ದೀವಿ. ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಪಕೋಡ. ಪಕೋಡ ತುಂಬ ಇಷ್ಟ ಆಯಿತು, ಕ್ರಿಸ್ಪಿ ಆಗಿದೆ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಇದು ಫುಲ್ ಮೀಲ್ಸ್ ಆಗಿರೋದ್ರಿಂದ ಈ ಥರ ರೈಸ್ ನೀವು ಎಸದಿ ಬೇಕಾದ್ರೆ ಹಾಕ್ಸ್ಕೊಬೋದು. ಈಗ ನಾವು ಒಳ್ಳೆ ಅನ್ನ ಸಾಂಬಾರು ಹಾಕ್ಸ್ಕೊಂಡಿದ್ವಿ, ಅನ್ನ ರಸಂಗ ಹಾಕ್ಸ್ಕೊಬೋದು, ಅನ್ನ ಮಜ್ಜಿಗೆ ಹಾಕ್ಸ್ಕೊಬೋದು. ತಿರ್ಗಬೇಕಂದ್ರೆ ಎರಡು ಸದಿ ಸಾಂಬಾರು ಹಾಕ್ಸ್ಕೊಂಡು ಆಮೇಲೆ ಮಜ್ಜಿಗೆ ಹಾಕ್ಸ್ಕೊಂಡು ರಸಂಬಾರು. ನಿಮ್ಗೆ ಹೆಂಗೆ ಕಂಫರ್ಟ್ ಅನ್ಸುತ್ತೆ ಹಂಗೆ ಮಾಡಿ. ಬಟ್ ಊಟ ಅಂತೂ ಸೇಮ್ ಮನೇಲಿ ಮಾಡಿರೋ ಸಾಂಬಾರು ಆಗ್ಬೋದು. ಮನೇಲಿ ಹೇಗೆ ಅಡುಗೆ ಮಾಡೋದು ಹೆಂಗಿರುತ್ತೆ ಊಟ ಅದೇ ರೀತಿ ಇದೆ. ರಸಂ ಮಾತ್ರ ಸೂಪರಾಗಿದೆ. ಇದು ಟೇಸ್ಟ್ ಹೆಂಗಿದೆ ಅಂತ ಅಂದ್ರೆ ಹೋಮ್ ಮೇಡ್ ಪೌಡ್ರನ್ನ ಮಾಡಿ ರುಚಿ ರುಚಿಯಾಗಿರುತ್ತಲ್ಲ ಆ ಥರ ಇದೆ. ಮನೆಯಲ್ಲಿ ಹೆಂಗೆ ತಿಂತೀವೋ ಅದೇ ಥರ ಇದೆ. ಅಕ್ಕಿ ಮಾತ್ರ ಸೂಪರಾಗಿದೆ. ಅಕ್ಕಿ ಬಂದು ಕೋಲಂ ರೈಸ್ ಇದು. ಅಣ್ಣ ಉದ್ದುದ್ರಂಗೆ ಫುಲ್ಲು ಸ್ಮೂತಾಗಿ ಬರುತ್ತೆ, ಸಕ್ಕರಾಗಿದೆ. ಈಗ ರಾ ರೈಸ್ ಹಾಕಿಸ್ತೀವಿ, ಮೇಲೆ ಸ್ಟೀಮ್ ಹಾಕಿಸ್ತೀವಿ ಅಂತಂದರೆ ನಾವಿಷ್ಟು ಹೊಟ್ಟೆ ತುಂಬಿಸೋಕ್ಕಾಗಲ್ಲ. ಇದು ಕೋಲಂ ರೈಸಿಂದ ಮಾಡಿರೋದು. ಮಿನಿಮಮ್ ಇದು ಅಕ್ಕಿ ಬಂದು ಒಂದು ಚೀಲಕ್ಕೆ ಒಂದೂವರೆ ಸಾವಿರ ತನಕ ಆಗುತ್ತೆ. ಆ ಥರ ರೈಸಲ್ಲಿ ಮಾಡಿದ್ದಾರೆ. ಸಾಫ್ಟಾಗಿದೆ, ತುಂಬ ಸಾಫ್ಟಾಗಿದೆ ಅಕ್ಕಿ. ರೈಸ್ ಮಾಡೋದು ಹೆವಿ ಸಾಫ್ಟಾಗಿದೆ. ಸೂಪರಾಗಿ ಇಷ್ಟ ಆಯಿತು. ಬನ್ನಿ ಎಲ್ಲರೂ ಟ್ರೈ ಮಾಡಿ, ಸಕಲಾಗಿದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಶಿವರುದ್ರಪ್ಪ. ಶಿವರುದ್ರಪ್ಪ ಅವರೇ, ನೀವು ಯಾವಾಗಿಂದ ಈ ದುರ್ಗಮ್ಮ ಮೆಸ್ಸನ್ ಅಂತದ್ದು ಶುರು ಆಗಿದೆ ಅಂತ? ನಾಲ್ಕು ವರ್ಷದಿಂದ ದುರ್ಗಮ್ಮ ಮೆಸ್ಸನ್ ಅಂತದ್ದಿರೋದು. ಓಕೆ, ನೀವು ಇಲ್ಲಿಗೆ ಹೊಸ ಕಸ್ಟಮರ್ ಬರಬೇಕು ಅಂದ್ರೆ ಅವ್ರಿಗೆ ಏನೇನು ಹೇಳಕ್ ಇಷ್ಟಪಡ್ತೀರಾ? ಅದೇ ಬೆಳಿಗ್ಗೆ 7:30 ತಟ್ಟೆ ಇಡ್ಲಿ, ರೈಸ್ ಬಾತು, ಪೂರಿ, ಉದ್ದಿನ ವಡೆ. ಓಕೆ, ಅದು ಒಂದು ಪ್ಲೇಟ್ 30 ರುಪೀಸು. ಒಂದು ಪ್ಲೇಟು
ಈಗ ಮಧ್ಯಾಹ್ನದ ಊಟ ಏನು 70 ರೂಪಾಯಿಗೆ ನೀವು ಫುಲ್ ಮೀಲ್ಸ್ ಕೊಡ್ತಾ ಇದ್ರಾ? ಹೌದು. ಏನು ಇದಕ್ಕೆ ನೀವು ಏನಕ್ಕೆ ಫುಲ್ ಮೀಲ್ಸ್ ಕೊಡ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನ್ನಿಸ್ತು? ಫುಲ್ ಮೀಲ್ಸ್ ಅಂದ್ರೆ ಒಂದು ಎಲ್ಲ ಕಸ್ಟಮರು ಹೊಟ್ಟೆ ತುಂಬ ಊಟ ಮಾಡಲಿ, ಬಡವರು ಎಲ್ಲ ಕಮ್ಮಿ ದರದಲ್ಲಿ ಅವರು ಎಲ್ಲ ಹೊಟ್ಟೆ ಸುರೋರು ಹೊಟ್ಟೆ ತುಂಬ ಊಟ ಮಾಡಲಿ ಅಂದ್ಬಿಟ್ಟು ನಾವು ತೃಪ್ತಿಯಾಗಿ ಊಟ ಮಾಡಲಿ ಅಂತ ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಮುದ್ದೆ ಬೇಕಾದ್ರೆ ಮುದ್ದೆ, ಚಪಾತಿ ಬೇಕಾದ್ರೆ ಚಪಾತಿ, ಹೊಟ್ಟೆ ತುಂಬ ರೈಸು, ದಾಲು, ಒಂದೊಂದು ದಿವಸ ದಿವಸ ವೆರೈಟಿ ವೆರೈಟಿ ಸಾಂಬಾರು. ಹೌದೌದು, ಪಲ್ಯ ಬೇರೆ ಆ ಥರ ವೆರೈಟಿ ವೆರೈಟಿ ಪಲ್ಯ, ಸಾಂಬಾರು, ಸಾಗು, ಅದೇ ಹೊಟ್ಟೆ ತುಂಬ ರೈಸು, ರಸಮು, ಅನ್ನ, ಮಜ್ಜಿಗೆ, ಮೊಸರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ. ಮಜ್ಜಿಗೆನೂ ಅಷ್ಟೇ, ಏನು ಹೊಟ್ಟೆ ತುಂಬ ಕೇಳಿದ್ರೆ ಕೊಡ್ತೀವಿ, ಲೋಟ ಕೊಟ್ರಿ, ಎಕ್ಸ್ಟ್ರಾ ಕೊಡ್ತೀವಿ ಬೇಕು. ಕಾಲ್ ಲೀಟರ್ ಅಷ್ಟೇ ಇತ್ತು. ಆಯ್ತು, ಕೊಡೋಣ ಕೊಡೋಣ ತಿರ್ಗಾ ಮತ್ತೆ ಮತ್ತೆ ಕೊಡೋಣ ಕೊಡೋಣ. ಏನು ಇಲ್ಲಿ ಬೇಜಾರ ಥರ ಬೇಜಾರು ಮಾಡ್ಕೊಳ್ಳಲ್ಲ, ಕೇಳಿದ ತಕ್ಷಣ ಬಂದು ರೈಸು ಅನ್ಲಿಮಿಟೆಡ್, ಹೊಟ್ಟೆ ತುಂಬ, ಚಪಾತಿ ಅವೆಲ್ಲ ಒಂದೊಂದು ಬೇಕು ಅಂದ್ರೆ, ಚಪಾತಿ ಮತ್ತೆ ಮುದ್ದೆ ಎಲ್ಲ ಒಂದು ಒಂದು ಎಕ್ಸ್ಟ್ರಾ ಬೇಕು ಅಂದ್ರೆ ಎಕ್ಸ್ಟ್ರಾ ಬೇಕು ಅಂದ್ರೆ ಪೂರಿ ಮುದ್ದೆನೂ ಬೇಕು ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ, ಚಪಾತಿ ಬೇಕು ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ, ಪಕೋಡ ಬೇಕು ಅಂದ್ರೆ 5 ರೂಪಾಯಿ ಒಂದು ಎಕ್ಸ್ಟ್ರಾ. ರೈಸ್ ಅನ್ಲಿಮಿಟೆಡ್, ಹೊಟ್ಟೆ ತುಂಬ. ಓಕೆ, ಹೊಟ್ಟೆ ತುಂಬ ಅಷ್ಟು ಅವರು ಊಟ ಮಾಡಿ ಹೊರಡ್ಬೋದು. ಅಲ್ಲ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ರಾಮು ಅಂತ. ರಾಮ ಅವರೇ, ನೀವು ಯಾವಾಗಿಂದ ಇಲ್ಲಿ ಬರ್ತಾರೆ ಅಂತ? 4 ವರ್ಷದಿಂದ ಬರ್ತೀನಿ ಸರ್. ಓಕೆ ಸರ್, ಏನು 4 ವರ್ಷದಿಂದ ನೀವು ಬರ್ತಾ ಇದ್ರ, ಏನು ಹೊಸ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲಿ? ಸರ್, ಒಳ್ಳೆ ಊಟ ಹೊಟ್ಟೆ ತುಂಬಾ ಕೊಡ್ತಾರೆ. ಓಕೆ, ಇಲ್ಲಿ ಬೇರೆ ಹೋಟ್ಲಿಗಿಂತ ಈ 70 ರೂಪಾಯಿ ಊಟ ಬೇರೆ ಹೋಟ್ಲಿಗೆ 100 ರೂಪಾಯಿ ಕೊಟ್ಟು ಈ ಊಟ ಕೊಡಲ್ಲ ಸರ್ ಇಲ್ಲಿ. ಓಕೆ, ಇಲ್ಲಿ ಮೊಸರು, ಮಜ್ಜಿಗೆ, ಪಲ್ಯ ಇರ್ತಾರೆ, ಪಲ್ಯ, ಚಪಾತಿ, ರೈಸು, ರಸಮು ಎಲ್ಲ ಕೊಡ್ತಾರೆ. ನಾವು ಕೇಳಿದಷ್ಟು ಕೊಡ್ತಾರೆ, ಯಾವುದು ಇಲ್ಲ ಅಂತ ಅಂತಲ್ಲ, ಬೇಜಾರು ಮಾಡ್ಕೊಳಲ್ಲ. ಅದರಿಂದ ಎಲ್ಲೂ ನಮಗೆ ಮನೆ ಬನ್ನಿ ಮಟ್ಟಪ್ಪ ಇಲ್ಲಿ ಹುಡ್ಕೋ, ಅಲ್ಲಿಂದ ಇಲ್ಲಿ ಬರ್ತೀವಿ ಸರ್ ಊಟಕ್ಕೆ. ಓಕೆ, ಈ ಕಡೆ ಸೈಡ್ ಏನಾದ್ರು ಬಂದ್ರೆ ಸಿಟಿಲಿ ಖಂಡಿತ ಇಲ್ಲಿ ಬಂದು ಊಟ ಮಾಡ್ಕೊಂಡು, ಯಾರಿಗೆ ಕನಿಷ್ಠ ಒಂದು 3 ಸಲ ಊಟ ಮಾಡ್ತೀವಿ, 3 ಸಲ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ ಸರ್? ಇದು ನೀವು ಬಿಟ್ಟು ಬೇರೆ ಏನು ಟೇಸ್ಟ್ ಮಾಡಿದ್ರೆ ಸರ್? ಬೆಳಿಗ್ಗೆ ಹೊತ್ತೇನ ಬಂದು ಟೇಸ್ಟ್ ಮಾಡಿದ್ರೆ ಸರ್? ಬೆಳಿಗ್ಗೆ ಅಪರೂಪಕ್ಕೆ ಪೂರಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಪೂರಿ ಪಲ್ಯ, ಸಾಗೆಲ್ಲ ಕೊಡ್ತಾರೆ, ಉಡೆ ಕೊಡ್ತಾರೆ, ಎಲ್ಲ ಕೊಡ್ಬೇಕು. ಪೂರಿ ಇಷ್ಟಪಡ್ತಾರೆ, ಚೆನ್ನಾಗಿ ಊಟ ಮಾಡ್ತೀವಿ ಅಪರೂಪ. ಬೆಳಿಗ್ಗೆ ಮಧ್ಯಾಹ್ನ ಊಟ ಕಂಪಲ್ಸರಿ ಬಿಡ್ತೀವಿ. ಮಧ್ಯಾಹ್ನ ಊಟನೇ ನೀವು ಆಲ್ಮೋಸ್ಟ್ ಬರೋದು? ಹೌದು ಜಾಸ್ತಿ. ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ತೆ. ಹಾಂ, ನಮಸ್ಕಾರ ಹೇಳಿ ಸರ್. ಸರ್, ನಿಮ್ಮ ಹೆಸರು? ಬಸವರಾಜು. ಬಸವರಾಜು ಸರ್, ಸುಮಾರು ದಿನ ಬರ್ತಾ ಇದ್ದೀನಿ ಸರ್. ಹೇಗಿದೆ ಸರ್ ಊಟ? ಊಟ ಎಲ್ಲ ಚೆನ್ನಾಗಿದೆ ಸರ್, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹಾಂ, ಎಲ್ಲ ಮನೆ ಊಟದ ಥರ ಇದೆ ಸ್ವಾಮಿ. ಹೌದು ಸರ್, ಮಜ್ಜಿಗೆ ನೋಡಿ ಲೋಟ ತುಂಬ ಕೊಡ್ತಾರೆ ಮಜ್ಜಿಗೆ. ಹೌದು ಸರ್, ಹೌದು ಖಂಡಿತ. ಹೌದು ಸರ್, ಹೌದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸರ್, ಹೊಸ ಕಸ್ಟಮರ್ ಬಂದ್ರೆ ಅವ್ರಿಗೆ ಚೀಪ್ ಅಂಡ್ ಬೆಸ್ಟ್ ಆಗಿ ಹೊಟ್ಟೆ ತುಂಬುತ್ತೆ, ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ, ಮನೆ ಊಟ ತರ ಇದೆ, ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಅವರು. ಹೌದು, ಥ್ಯಾಂಕ್ ಯು. ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ಸರ್, ನಿಮ್ಮ ಹೆಸರು? ಸರ್, ನಾಗೇಶ್ ಅಂತ. ಓಕೆ, ನೀವು ಯಾವಾಗಿಂದ ಇಲ್ಲಿ ಬರ್ತಾ? ಸುಮಾರು ವರ್ಷದಿಂದ ಬರ್ತಾ ಇದೆ ಸರ್ ಇಲ್ಲಿ. ಸುಮಾರು ವರ್ಷದಿಂದ ಬರ್ತಾ ಇದೆ. ಹೌದು, ನಾವು ಕ್ಯಾಬ್ ಡ್ರೈವರು. ಕಾರ್ ಡ್ರೈವರಾ? ಹೌದು. ಓಕೆ, ನಾವು ಈ ಕಡೆ ಬಂದಾಗೆಲ್ಲ ಆಲ್ಮೋಸ್ಟ್ ಊಟ ಇಲ್ಲೇ ಮಾಡೋದು. ಓಕೆ, ಕಡಿಮೆ ವೆಚ್ಚ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ಯಾವುದೇ ರೀತಿಯಾದಂತಹ ಲೋಪ ದಿವಸ ಇಲ್ಲ, ಹೊಟ್ಟೆ ತುಂಬ ಊಟ, ಮಜ್ಜಿಗೆ, ಮೊಸರು, ಜೊತೆಗೆ ನಮ್ಮನ್ನು ಮುದ್ದೆ ಉಪ್ಸಾರು ಸಿಗುತ್ತೆ ಯಾವಾಗ. ನಾವು ಖಂಡಿತ ಮುದ್ದೆ ಉಪ್ಸಾರ ಕಂಪಲ್ಸರಿ ಇರುತ್ತೆ, ಬನ್ನಿ, ಕಡಿಮೆ ವೆಚ್ಚದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಾವು ಬಂದರೆ ನಮ್ಮ ಕಸ್ಟಮರ್ ಟ್ಯಾಕ್ಸಿ ಯಾರೇ ಬಂದು ಕರ್ಕೊಂಡ್ಬಿಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕಡಿಮೆ ಕಸ್ಟಮರ್ ಕೂಡ ಕರ್ಕೊಂಡ್ಬರ್ತೀವಿ ಇಲ್ಲಿ.